ಯಡಿಯೂರಪ್ಪ ಮಗ ಅನ್ನೋ ಕಾರಣಕ್ಕೆ ನಿಮಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ತು? ಕೆಲವರು ಹೇಳ್ತಾರೆ ನಿಜ, ಆದರೆ ನಮ್ಮದೊಂದು ರಾಷ್ಟ್ರೀಯ ಪಕ್ಷ, ಅದರಲ್ಲೂ ಕೂಡ ಪ್ರಧಾನಮಂತ್ರಿಗಳು ಹಲವಾರು ಬಾರಿ ಹೇಳಿದ್ದಾರೆ ಕುಟುಂಬ ರಾಜಕಾರಣದ ಬಗ್ಗೆ, ಹಲವಾರು ಬಾರಿ ಉಲ್ಲೇಖ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸಹ ನನ್ನ ಹೆಸರನ್ನು ಘೋಷಣೆ ಮಾಡಿದ ನಂತರ ಸ್ವತಃ ರಾಷ್ಟ್ರೀಯ ಅಧ್ಯಕ್ಷರು ಟ್ವೀಟ್ ಕೂಡ ಮಾಡಿದ್ದಾರೆ. ವಿಜೇಂದ್ರಲ್ಲಿ ಇವತ್ತು ಸಾಮರ್ಥ್ಯ ಇದೆ, ಕಳೆದ 16 ವರ್ಷಗಳಿಂದ ಪಕ್ಷದ ಸಂಘಟನೆಯಲ್ಲಿ ದುಡಿದಿದ್ದಾರೆ, ಒಂದು ಯುವ ನಾಯಕತ್ವಕ್ಕೆ ಒಂದು ಅವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದು ಸ್ವತಃ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಹೇಳಿದ್ದಾರೆ. ಹಾಗಾಗಿ ನನಗೆ ಯಡಿಯೂರಪ್ಪನವ್ರ ಮಗ ಅನ್ನುವ ಹೆಮ್ಮೆ ನನಗೆ ಖಂಡಿತ ಇದೆ. ಆದರೆ ಇವತ್ತು ನನಗೆ ರಾಜ್ಯದ ಅಧ್ಯಕ್ಷದ ಒಂದು ಜವಾಬ್ದಾರಿ ಹೊಣೆಗಾರಿಕೆ ಕೊಟ್ಟಿದ್ದಾರೆ ಅಂತೇಳಿದ್ರೆ ನನ್ನ ಒಂದು ಪರಿಶ್ರಮದ ಆಧಾರದ ಮೇಲೆ ಇವತ್ತು ನನಗೆ ರಾಷ್ಟ್ರೀಯ ನಾಯಕರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಓಕೆ, ಈ ಬಾರಿ ಚುನಾವಣೆಯಲ್ಲಿ ನಿಮಗೆ ಸವಾಲು ಅಂತ ಅನಿಸಿದ್ದು ಏನು ಕಾಣಿಸ್ತಾ ಇದೆ? ಏನು ಸವಾಲು ಅನ್ನಿಸ್ತಾ ಇದೆ ನೋಡಿ, ರಾಜ್ಯದ ಜನರು ಯಾವುದೇ ರಾಜ್ಯ ಇರ್ಬೋದು ಮತದಾರರು ಮುಗಿದಿರ್ತಾರೆ. ಒಂದು ಕಡೆ ಪೊಳ್ಳು ಭರವಸೆಗಳನ್ನು ಕೊಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಸುಳ್ಳನ್ನು 100 ಬಾರಿ ಹೇಳಿ ರಾಜ್ಯದ ಮತದಾರನ ವಿಶ್ವಾಸ ಗೆದ್ದು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಹಾಗಾಗಿ ಈ ಲೋಕಸಭಾ ಚುನಾವಣೆಯಲ್ಲೂ ಸಹ ಅದೇ ಒಂದು ಚಾಳೇನಿದೆ ಕಾಂಗ್ರೆಸ್ ಪಕ್ಷ ಮುಂದುವರಿಸ್ತಾ ಇದ್ದಾರೆ. ಅದು ನಮಗೆ ಇವತ್ತು ಬ್ರಹ್ಮಾಸ್ತ್ರ ಅಂತ ಹೇಳಿದ್ರೆ, ಒಂದು ಕಡೆ ನಮ್ಮ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಲ್ಲಿ ಮಾಡಿರ್ತಕ್ಕಂಥ ಒಂದು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಕೇವಲ ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಲ್ಲಿ, ಕಳೆದ 5 ವರ್ಷದಲ್ಲಿ, 10 ವರ್ಷದಲ್ಲಿ ಏನು ಯೋಜನೆಗಳು ಕೊಟ್ಟಿದ್ದಾರೆ ಮನೆ ಮನೆಗೂ ಮುಟ್ಟಿದೆ. ವಿಶೇಷವಾಗಿ ನಾನು ಹೇಳ್ತೇನೆ, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳು ಆದರೂ ಸಹ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಹಳ್ಳಿಗೂ ಸಹ ವಿದ್ಯುತ್ತನ್ನು ಕೊಡಬೇಕು, ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಬಡವನಿಗೂ ಕೂಡ ಮನೆ ದೊರಕಬೇಕು, ಇವತ್ತು ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯುವಕನಿಗೂ ಕೂಡ ಯುವಕ ಯುವತಿಯರಿಗೆ ಒಂದು ಉತ್ತೇಜನ ನೀಡಬೇಕು, ಅವರಿಗೆ ಒಂದು ಏನು ಅವನಿಗೆ ಸ್ವಸಾಮರ್ಥ್ಯ ಏನಿದೆ ಇವತ್ತು ಯುವಕರಲ್ಲಿ ಅವರಿಗೆ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಹೇಗೆ ಮಾಡಬೇಕು, ಇದು ನಮ್ಮ ಪ್ರಧಾನಮಂತ್ರಿಗಳು ಬಡ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇವೆಲ್ಲವೂ ಕೂಡ ನಾನು ಒಂದೇ ಮಾತಿನಲ್ಲಿ ಹೇಳಬೇಕು ಅಂತೇಳಿದ್ರೆ ನೋಡಿ, ಯಾವುದೇ ಒಂದು ಕೇಂದ್ರ ಸರ್ಕಾರ, ಒಬ್ಬರು ಪ್ರಧಾನಮಂತ್ರಿಗಳು 5 ವರ್ಷ 10 ವರ್ಷ ಆದಮೇಲೆ ಒಂದು ಆಡಳಿತ ವಿರೋಧಿ ಅಲೆ ಇರ್ತದೆ. ಆದರೆ ಇಲ್ಲಿ ನರೇಂದ್ರ ಮೋದಿಜಿಯವರಿಗೆ ಅವರ ಬಗ್ಗೆ ಇರತಕ್ಕಂಥ ಒಂದು ಜನಾಭಿಪ್ರಾಯ, ಅವರ ಒಂದು ಪಾಪ್ಯುಲಾರಿಟಿ ಏನಿದೆ ಇವತ್ತು ಕೂಡ ನೋಬಡಿ ಕ್ಯಾನ್ ಮ್ಯಾಚ್ ಇಸ್ ಮೈಟ್. ಇವತ್ತು ಕಾಂಗ್ರೆಸ್ ಪಕ್ಷ ಇಷ್ಟೆಲ್ಲ ಭಾಷಣ ಮಾಡ್ತಾರಲ್ಲ, ಒಬ್ಬ ಪ್ರಧಾನಮಂತ್ರಿ ಅಭ್ಯರ್ಥಿ ಹೆಸರು ಹೇಳೋರು ಅಥವಾ ಕಾಂಗ್ರೆಸ್ ಪಕ್ಷ ಇವತ್ತು INDA ಕೂಟ ಅಂತ ಏನು ಮಾಡ್ಕೊಂಡಿದ್ದಾರೆ, ಇವತ್ತು ನರೇಂದ್ರ ಮೋದಿಜಿಯವರು ಸರಿಸಾಟಿಯಾಗಿ ಹೌದಪ್ಪ ನಾವು ನರೇಂದ್ರ ಮೋದಿ ನಾವು ಇಂಥವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತೀವಿ ಅಂತ ಹೇಳಿ ನೋಡೋಣ, ಸಾಧ್ಯ ಇಲ್ಲ ಅಂದೆ. ಯಾಕೆಂದರೆ ಇವತ್ತು ನರೇಂದ್ರ ಮೋದಿಜಿಯವರ ನಾಯಕತ್ವ ಅಷ್ಟು ಎತ್ತರಕ್ಕೆ ಬೆಳೆದಿರ್ತಕ್ಕಂಥದ್ದು,